ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಪಕ್ಕ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಿದ್ರು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಪಕ್ಕ ಯಾವಾಗ ಬರುತ್ತೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಅದಕ್ಕೆ ಮುಂಚೆ ಮಾಡಬೇಕಾಗಿರುವಂತಹ ಒಂದು ಹೆಲ್ಪ್ ಏನಂದ್ರೆ, ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸತತವಾಗಿ ಕಾಮೆಂಟ್ ಮಾಡ್ತಿರ್ತೀರಲ್ಲ, ಯಾಕಂದ್ರೆ ಮೂರನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ. ಈಗ ಇನ್ನೇನು ನಿಮಗೆ ನವೆಂಬರ್ ತಿಂಗಳಿನ ಹಣ ಆದರೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಅದರಿಂದ ಸಾಕಷ್ಟು ಜನ ನವೆಂಬರ್ ತಿಂಗಳದಂದರೆ ನಾಲ್ಕನೇ ಕಂತಿನ ಹಣ ಇದು ಯಾವಾಗ ಬರುತ್ತೆ ಅಂತ ಹೇಳಿದರು. ಅದರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದೇನೆಂದರೆ, ಈ ಮುಂಚೆ ನಾವೊಂದು ಸರ್ಕ್ಯುಲರನ್ನು ಕೊಟ್ಟಿದ್ವಿ, ಪ್ರತಿ ತಿಂಗಳು 20ನೇ ತಾರೀಕು ಒಳಗಡೆ, 15ರಿಂದ 20ನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ, ಈಗ ನವೆಂಬರ್ ತಿಂಗಳಿನ ಹಣ ಬಂದುಬಿಟ್ಟು ನಿಮಗೆ ಡಿಸೆಂಬರ್ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ. ಲಾಸ್ಟ್ ಮಂತು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಜಮಾ ಮಾಡೋಕ್ಕಾಗಿಲ್ಲ, ಆದರೆ ಈಗ ಡಿಸೆಂಬರ್ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಉಚಿತ 2000 ಹಣ ಯಾರ್ಯಾರಿಗೆ ಬರಬೇಕು ಎಲ್ಲ ಹಣನು ಜಮಾ ಆಗುತ್ತೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾರಿಗೆ ಪೆಂಡಿಂಗ್ ಹಣಗಳಿದಾವೋ ಎಲ್ಲ ಪೆಂಡಿಂಗ್ ಹಣ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಜಮಾ ಆಗುತ್ತೆ. ಯಾಕೆ ಡಿಸೆಂಬರ್ 31 ಇಷ್ಟು ಟೈಮ್ ಬೇಕು ಅಂದರೆ, ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಟೀಮನ್ನು ರೆಡಿ ಮಾಡ್ತಾರೆ ಗ್ಯಾರಂಟಿ ಸಮಿತಿ. ಗ್ಯಾರಂಟಿ ಸಮಿತಿ ಕಡೆಯಿಂದ ಒಂದು ಟೀಮ್ ಅಂತ ಬಂದು, ಆ ಒಂದು ಟೀಮ್ ಬಂದು ನಿಮ್ಮ ಒಂದು ಮನೆ ಹತ್ರ ಬರ್ತಾರೆ ಇಲ್ಲ ನಿಮ್ಮ ಗ್ರಾಮಕ್ಕೆ ಬರ್ತಾರೆ. ಆಗ ನೀವು ಹೋಗಿ ಕೇಳ್ಬೋದು ನಿಮ್ದೇನು ಪ್ರಾಬ್ಲಮ್ ಆಗಿದೆ ಅಂತ, ನಿಮ್ದೇನು ಪ್ರಾಬ್ಲಮ್ ಇದೆಯೋ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಿಮ್ಗೆ ಹಣ ಜಮಾ ಆಗೋ ರೀತಿ ಆದರೆ ಮಾಡ್ತಾರೆ. ಈಗ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ಕಂತಿನ ಬಗ್ಗೆ ಮಾತಾಡ್ತಿದ್ವಿ. ನಾಲ್ಕನೇ ಕಂತಿನ ಹಣ ಬಂದುಬಿಟ್ಟು ಎಲ್ಲರ ಖಾತೆಗೆ ಯಾವಾಗ ಜಮಾ ಆಗಲಿದೆ ಅಂದರೆ, ಡಿಸೆಂಬರ್ 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಜಮಾ ಆಗಲಿದೆ. ಇದು ಇವತ್ತು ಬಂದಿರುವಂತಹ ಸ್ಪಷ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ. ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಯಾವೊಂದು ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.